2019 ಕ್ವಶನ್ ಪೇಪರ್ ಅಲ್ಲಿ ಒಂದು 12 ಮಾರ್ಕ್ಸ್ ಕ್ವಶನ್ ಇದೆ ಹೆಂಗಿದೆ ಅಂತ ನೋಡೋಣ ಆಮ್ಕೋ ಬ್ಯಾಟರೀಸ್ ಬ್ಯಾಂಗ್ಲೂರ್ ಕನ್ಸೈನ್ 1500 ಬ್ಯಾಟರೀಸ್ ಕಾಸ್ಟಿಂಗ್ 5000 ಈಚ್ ಟು ಮಂಜು ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮೈಸೂರು ಸೊ ಆಮ್ಕೋ ಬ್ಯಾಟರೀಸ್ ಬಂದು ಕನ್ಸೈನ್ ಆರ್ ಮಂಜು ಎಲೆಕ್ಟ್ರಾನಿಕ್ಸ್ ಬಂದು ಕನ್ಸೈನ್ The consignor paid 75,000 flight charges, 30,000 insurance. During transit, it was found that 10 batteries were damaged and insurance company settled the claim of ₹45,000. Consignee received the balance batteries, incurred 14,900 as unloading charges. He sold 800 batteries at 6,500 per unit for cash and 450 batteries on credit at 7,000 per unit. He spent 42,000 as a ground rent. 6,500 advertisement, 30,000 salesman salary, consignee entitled 5% ordinary commission on sales and 2% Delhi collector commission on credit sales. Consignee does final settlement by check payment. Prepare consignment account, consignee account, abnormal loss account. Itadu already maadi. Correct? Iga, nodi, in the books of consignor yaar avano amco batteries correct ah amco preparing a consignment account ili consignment account madbekadre first goods sent on consignment account to 1500 into 5000 75 lakhs ಕರೆಕ್ಟ್ ಆಗಿತ್ತು ಓಕೆನಾ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ಎಸ್ ಸೊನ್ನೆ ಇದೆಯಪ್ಪ ಇಲ್ಲಿ ಎಸ್ ಇದೆಯಪ್ಪ ಒಟ್ಟು ಎಷ್ಟೈತಪ್ಪ 5 0 15 ಐದ ಎಪ್ಪತ್ತೈದು ಅಷ್ಟೇನೆ ನಿಮ್ ಕನ್ಫರ್ಮ್ ಆಗ್ಬೇಕು ಅಂದ್ರೆ ಆತರ ಹಾಗೆ ಕನ್ಸೈನಿ ಎಷ್ಟು ಪೇಮೆಂಟ್ ಮಾಡಿದನಂತಪ್ಪ ಎಕ್ಸ್ಪೆನ್ಸಸ್ expenses 75,000 on freight charges pretty parvar next to 30,000 on insurance iga abnormal loss aagide yes eradu idya ha sir 30,000 insurance oh eradu sesidre alluge illi underline maadi freight 75,000 105,000 insurance bandu 30,000 टोटल 1,05,000 करेक्ट आगे अबनार्मल लॉस आगे करेक्ट गोतिल्ल नमगे 10 बैटरी आगे अदर बेले गोतिल्ल नेक्स्ट कंसाइनी एस्ट सेल 800 बैटरी मारिदा ಕರೆಕ್ಟ್ ಅದು ಕ್ಯಾಶ್ ಗೆ ಸರ್ ಮತ್ತೆ ಕ್ಯಾಶ್ ಗೆ ಕರೆಕ್ಟ್ ಆ ಸರ್ ಈಗ ಕ್ಯಾಶ್ ಗೆ 800 ಬ್ಯಾಟರೀಸ್ ಎಷ್ಟು ರೂಪಾಯಿಗೆ ಮಾರಿದನಪ್ಪ 6500 ಗೆ ಮಾರಿದ ಎಷ್ಟು ಬರುತ್ತಪ್ಪ 52 lakhs ಬರುತ್ತೆ ಕರೆಕ್ಟ್ ಆ ಕರೆಕ್ಟ್ ಹಾಗೆ ಕ್ರೆಡಿಟ್ ಗೆ ಎಷ್ಟು ಅಪ್ಪ ಮಾರಿದಾನೆ 450 ಬ್ಯಾಟರೀಸ್ ಮಾರಿದಾನೆ ಎಷ್ಟು ರೂಪಾಯಿಗೆ ಮಾರಿದಾನೆ 7000 ಗೆ ಮಾರಿದ टोटल 1,450 800 ಕ್ಯಾಶ್ ಗೆ 450 ಕ್ರೆಡಿಟ್ ಗೆ ಟೋಟಲ್ 1250 ಬ್ಯಾಟರೀಸ್ ನ ಮಾರ್ಬಿಟ್ಟಿದಾನೆ ಇನ್ನ ಎಷ್ಟು ಇರುತ್ತಪ್ಪ 240 ಬ್ಯಾಟರೀಸ್ ಇರುತ್ತೆ ಅದನ್ನ ನಾವೇನಂತ ಕರೆಯೋಣ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಅಂತ ಕರೆಯೋಣ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ 240 ಯೂನಿಟ್ಸ್ ಎಷ್ಟು ಅಂತ ಗೊತ್ತಿಲ್ಲ ಅದು ಗೊತ್ತಿಲ್ಲ ಹಾಗೆ ಕನ್ಸೈನಿ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಕರೆಕ್ಟ್ ಕನ್ಸೈನಿ ಅಕೌಂಟ್ ಎಕ್ಸ್ಪೆನ್ಸಸ್ ಏನೇನಕ್ಕಾಗಿದೆ ಅಂತ ಹೇಳಿದ್ರೆ ಅನ್ಲೋಡಿಂಗ್ ಚಾರ್ಜಸ್ ಗೆ ಅಂತ ಹೇಳಿ ಅನ್ಲೋಡಿಂಗ್ ಚಾರ್ಜಸ್ 14,900 ರೂಪೀಸ್ ಆಗಿದೆ ಹಾಗೆ ಗೋಡೌನ್ ರೆಂಟ್ ಗೆ
ಎಷ್ಟಪ್ಪ ಆಗಿದೆ 6500 ನಿನ್ನ ಮಕ 42000 ಗಡಾಮ್ ರೆಂಟ್ 42000 ನೋಡಿ ಸರಿಯಾಗಿ ಓದಲ್ಲ ಹೌದಾ 6500 ಅಡ್ವರ್ಟೈಸ್ಮೆಂಟ್ 30000 ಸೇಲ್ಸ್ಮನ್ ಸ್ಯಾಲರಿ ಎಷ್ಟು ಸೇಲ್ಸ್ಮನ್ ಸ್ಯಾಲರಿ ಅದೆಷ್ಟು 30000 ಅಲ್ಲಿಗೆ ಇಷ್ಟು ಖರ್ಚು ಮಾಡಿದ್ದಾನೆ ಕರೆಕ್ಟ್ ಏನಪ್ಪ ಒಟ್ಟು ಎಷ್ಟು ಖರ್ಚು ಮಾಡಿದ್ದಾನೆ 400 93,400 ಖರ್ಚು ಮಾಡಿದ್ದಾನೆ ಕರೆಕ್ಟ್ ಏನಪ್ಪ ಇನ್ ಕಮಿಷನ್ ಬೇರೆ ಕೊಡ್ಬೇಕಲ್ವಾ ಸೊ ಕನ್ಸೈನಿ ಅಕೌಂಟ್ ಅಂಡರ್ಲೈನ್ ಮಾಡ್ತಿದ್ದೀನ ಕನ್ಸೈನಿ ಅಕೌಂಟ್ ಕಮಿಷನ್ ಹೌದಾ ಕಮಿಷನ್ ಟೋಟಲ್ ಸೇಲ್ಸ್ 83,50,000 ರೂಪಾಯಿ ಆಗಿದೆ ಇದರ ಮೇಲೆ ಟೋಟಲ್ ಸೇಲ್ಸ್ ಮೇಲೆ ಎಷ್ಟು ಪರ್ಸೆಂಟ್ ಅಂತಪ್ಪ 5% ಅಂತ ಎಷ್ಟಪ್ಪ ಬರುತ್ತೆ 5% ಹಾಗೆ ಕ್ರೆಡಿಟ್ ಸೇಲ್ಸ್ 13,50,000 ಇದೆ 4,17,500 ಕ್ರೆಡಿಟ್ ಸೇಲ್ಸ್ ಮೇಲೆ 31,50,000 ಮೇಲೆ 2% 63,000 ಬರುತ್ತೆ ಅಲ್ಲಿಗೆ ಟೋಟಲ್ ಕಮಿಷನ್ 4,80,500 ರುಪೀಸ್ ಆಗುತ್ತೆ ಕರೆಕ್ಟ್ ಇಷ್ಟ ಆಯ್ತು ಇನ್ನು ಮಿಕ್ಕಿದ್ದು ಏನು ಕೊಟ್ಟಿಲ್ಲ ಸರ್ ಡೆಲ್ ಕ್ರೆಡಿಟ್ ಕಮಿಷನ್ ಡೆಲ್ ಕ್ರೆಡಿಟ್ ಕಮಿಷನ್ ಏನು ಡೆಲ್ ಕ್ರೆಡಿಟ್ ಬರೀ ಕ್ರೆಡಿಟ್ ಕ್ರೆಡಿಟ್ ಸೇಲ್ಸ್ ಮಾತ್ರನೇ ಕೊಡ್ತಾನೆ ಅರ್ಥ ಆಗ್ತಿದ್ಯಾ ಯಾಕೆಂದ್ರೆ ಕ್ರೆಡಿಟ್ ಮಾರುತ್ತೆ ಮತ್ತೆ ಕಲೆಕ್ಷನ್ ಮಾಡ್ಬೇಕಲ್ವಾ ಕಷ್ಟ ಆಗುತ್ತಲ್ವಾ ಅವ್ನಿಗೆ ಎಕ್ಸ್ಪೆನ್ಸಸ್ ಆಗುತ್ತಲ್ವಾ ಅದಕ್ಕೆ ಎಕ್ಸ್ಟ್ರಾ 2% ಅರ್ಥ ಆಯ್ತಾ ಸೊ ಈಗ ನಮ್ಗೆ ಅಬ್ನಾರ್ಮಲ್ ಲಾಸ್ ಬೇಕು ಕನ್ಸೈನ್ಮೆಂಟ್ ಸ್ಟಾಕ್ ಬೇಕು ಆವಾಗ ಮಾತ್ರನೇ ನಮ್ಗೆ ಏನ್ ಬರುತ್ತೆ ಪ್ರಾಫಿಟ್ ಲಾಸ್ ಅಂತ ಗೊತ್ತಾಗುತ್ತೆ ಕರೆಕ್ಟ್ ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಕರೆಕ್ಟ್ ಏನಪ್ಪ ಕರೆಕ್ಟ್ ಅಲ್ವಾ ಈಗ ಇದು ನಂಬರ್ಸ್ ಇದು ಅಮೌಂಟ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಟೋಟಲ್ 75 lakhs ಇದೆ 1500 ಬ್ಯಾಟ್ರೀಸ್ ಇದೆ ಕರೆಕ್ಟ್ ಏನಪ್ಪ ಎಲ್ಲ ಇಲ್ಲೇ ಇದೆ ಓಕೆನಾ ಇದಕ್ಕೆ ಕನ್ಸೈನರ್ಗೆ ಎಕ್ಸ್ಪೆನ್ಸಸ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ 1,05,000 ರುಪೀಸ್ ಆಗಿದೆ ಕರೆಕ್ಟ್ ಏನಪ್ಪ 76,500 ಆಗಿದೆ ನಾರ್ಮಲ್ ಲಾಸ್ ಏನು ಇಲ್ಲ ಅಬ್ನಾರ್ಮಲ್ ಲಾಸ್ ಆಗಿದೆ ಕರೆಕ್ಟ್ ಎಷ್ಟು ಬ್ಯಾಟರಿ ಹೋಗಿದೆ ಅಂತ 10 ಬ್ಯಾಟರಿ ಹೋಗಿದೆ ಈಗ 10 ಬ್ಯಾಟರಿ ವ್ಯಾಲ್ಯೂ ಎಷ್ಟು ಅಂದ್ರೆ 76,05,000 ಡಿವೈಡೆಡ್ ಬೈ 1,500 ಇಂಟು 10 ಎಷ್ಟಪ್ಪ ಬರುತ್ತೆ 50,700 ರುಪೀಸ್ ಬರುತ್ತೆ ಕರೆಕ್ಟ್ ಈಗ ನಮಗೆ ಅಬ್ನಾರ್ಮಲ್ ಲಾಸ್ ಆಗಿ ಬಂತು 50,700 ರುಪೀಸ್ ನ ಬರಬೇಡ ಇದು ಆನ್ಸರ್ ಓಕೆನಾ ಉಳಿದಿದ್ದು ಎಷ್ಟಪ್ಪ ಬರುತ್ತೆ 75 lakh ಇಲ್ಲೇನಂತ ಬಂದಿದ್ದೀನಿ ಪ್ರತಿ ಸಾರಿ ಕೂಡನ್ ತರ ಅದನ್ನೇ ಕೇಳ್ತಾ ಇದ್ಯಾ 1,490 ಕರೆಕ್ಟ್ ಏನಪ್ಪ ಸೇ ಈಗ ಮತ್ತೆ ಕನ್ಸೈನಿಗೆ ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅದರಲ್ಲಿ ಎಂತ ಎಕ್ಸ್ಪೆನ್ಸಸ್ ತಗೊಳ್ಬೇಕು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಕನ್ಸೈನಿಗೆ ಆಗಿರ್ತಕ್ಕಂಥದ್ದು ಅನ್ಲೋಡಿಂಗ್ ಚಾರ್ಜಸ್ ಬಿಟ್ರೆ ಇನ್ ಯಾವುದು ಕೂಡ ನಾನ್ ರೆಕರಿಂಗ್ ಅಲ್ಲ ಸೊ ಅದಕ್ಕೋಸ್ಕರ 14,900 ರುಪೀಸ್ ಮಾತ್ರ ತಗೊಳ್ತೀನಿ ಅಲ್ಲಿಗೆ ಒಟ್ಟು ಎಷ್ಟು ಬರುತ್ತಪ್ಪ 75,69,200 ಆಡ್ ಮಾಡಬೇಕು ನೀನು ಆಡ್ ಮಾಡೋದನ್ನ ಲೆಸ್ ಮಾಡ್ತೀಯಾ ಲೆಸ್ ಮಾಡೋದನ್ನ ಆಡ್ ಮಾಡ್ತೀಯಾ ಇಲ್ಲಿ ಪ್ಲಸ್ ಅಂತ ಬರೆದಾಗ ಪ್ಲಸ್ ಮಾಡಬೇಕು ಇಲ್ಲಿ ಮೈನಸ್ ಅಂದಾಗ ಮೈನಸ್ ಮಾಡಬೇಕು ಅರ್ಥ ಆಯ್ತಾ ಗುರುಡು ತರ ನೋಡಬಾರ್ದು ಇದು ಅರ್ಥ ಆಯ್ತಾ ಇದು ಇದರಲ್ಲಿ ಎಷ್ಟು ಗೂಡ್ಸ್ ಸೇಲ್ ಮಾಡಿದೀವಪ್ಪ ಸೇಲ್ ಮಾಡಿರೋದು ಒಟ್ಟು 1,250 ಕರೆಕ್ಟಾ ದುಡ್ಡು ಎಷ್ಟು ಅಂತ ಬೇಕಾಗಿಲ್ಲ
ಇನ್ನು ಎಷ್ಟು ಬಾಕಿ ಇದೆಯಪ್ಪ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಇದೆಯಪ್ಪ 240 ರೂಪೀಸ್ ಕರೆಕ್ಟಾ ಈಗ 75,69,200 is for 1,490. What is for 240 units? Yes, Bharat. 12,19,200. This is closing stock value. Okay, na? Yes, ega 12,19,200. Alge, ella clear again. Bantu. ಈಗ ಏನ್ ಮಾಡಬೇಕು ಪ್ರಾಫಿಟ್ ಲಾಸ್ ಕಂಡುಹಿಡಿಯಬೇಕು ಇಲ್ಲಿ 900 9,11,6,11,6 81,78,000 ಆನ್ಸರ್ ಬೇಕು ಅಂತ ಹೇಳು ಇಲ್ಲ ಅಂದ್ರೆ ಸುಮ್ಮನೆ ಇದನ್ನ ಏನಂತ ಕರೆಯೋಣ ಪ್ರಾಫಿಟ್ ಅಂಡ್ ಲಾಸ್ ಫ್ರಮ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಕರೆಕ್ಟಾ ನೋಡಿ ಎಷ್ಟು ನೀಟಾಗಿ ಮಾಡಿದೀನಿ ಕರೆಕ್ಟಾ ಈಗ ಇದು ಬಿಟ್ಟು ಇನ್ನ ಏನಂತ ಕೇಳಿದಾನೆ ಕನ್ಸೈನಿ ಅಕೌಂಟ್ ಕೇಳಿದಾನೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತ ಕೇಳಿದಾನೆ ಈಗ ನಾನು ಕನ್ಸೈನಿ ಅಕೌಂಟ್ ಮಾಡ್ತೀನಿ ಓಕೆನಾ ಕನ್ಸೈನಿ ಅಕೌಂಟ್ ತುಂಬಾ ಈಸಿ ಮಾಡೋದು ಓಕೆನಾ ನೋಡಿ ಕನ್ಸೈನಿ ಒಟ್ಟು ಎಷ್ಟಪ್ಪ ಮಾಡಿದಾನೆ 83,50,000 ಅದು ಕ್ರೆಡಿಟ್ ಅಲ್ಲಿದೆ ಇಲ್ಲಿ ಡೆಬಿಟ್ ಅಲ್ಲಿ ಟು ಕನ್ಸೈನ್ಮೆಂಟ್ ಅಕೌಂಟ್ 83,50,000 ಅಲ್ಲಿಗೆ ಕನ್ಸೈನ್ ಕನ್ಸೈನ್ ಒಟ್ಟು ಎಷ್ಟು ಕೊಡಬೇಕು 83,50,000 ಕೊಡಬೇಕು ಬಟ್ ಅವನು ಒಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಇದನ್ನ ಕಟ್ ಮಾಡ್ಕೊಂಡು ಕೊಡ್ತಾನೆ ಕರೆಕ್ಟಾ ಸೊ ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಕನ್ಸೈನಿ ಅಕೌಂಟ್ ಎಕ್ಸ್ಪೆನ್ಸಸ್ 93,400 ರುಪೀಸ್ ಕಟ್ ಮಾಡ್ಕೊಡ್ತಾನೆ ಹಾಗೆ ಅವನಿಗೆ ಬರಬೇಕಾಗಿರೋ ಕಮಿಷನ್ ಅನ್ನು ಕೂಡ ಕಟ್ ಮಾಡ್ತಾನೆ ಕರೆಕ್ಟಾ ಬೈ ಕನ್ಸೈನಿ ಅಕೌಂಟ್ ಕಮಿಷನ್ ಎಷ್ಟದು 4,80,500 ಕರೆಕ್ಟ್ ಏನಪ್ಪ ಇನ್ನ ಮಿಕ್ಕಿದ್ದನ್ನ ಏನ್ ಸೆಟ್ಲ್ ಮಾಡ್ತಾನಂತೆ ಬ್ಯಾಂಕ್ ಅಲ್ಲಿ ಚೆಕ್ ಅಲ್ಲಿ ಅಂದ್ರೆ ಬ್ಯಾಂಕ್ ಅಕೌಂಟ್ ಸೊ ಬೈ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಇದು 83,50,000 76,100 ಇದು ಬಿಟ್ಟು ಇನ್ನೇನ್ ಕೇಳಿದಾನಪ್ಪ ಅದನ್ನು ಮಾಡ್ಬೋಣ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನೋಡಿ ಅಬ್ನಾರ್ಮಲ್ ಲಾಸ್ ನಮಗೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಡೆಬಿಟ್ ಅಲ್ಲಿ ಇದೆಯಾ ಕ್ರೆಡಿಟ್ ಅಲ್ಲಿ ಇದೆಯಾ ಕ್ರೆಡಿಟ್ ಸೈಡ್ ಅಲ್ಲಿ ಹಾಗಾದ್ರೆ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಎಷ್ಟಾಗಿದೆ 15,700 ಇಷ್ಟು ಲಾಸ್ ಆಗಿದೆ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾನೆ ನಾವು ಇನ್ಶೂರೆನ್ಸ್ ಪ್ರೀಮಿಯಂ 3,000 ಕಟ್ಟಿದೀವಿ ಇನ್ಶೂರೆನ್ಸ್ ಕಂಪನಿ ಎಷ್ಟು ಕೊಟ್ಟಿದೆ ಅಂತ ಲಾಸ್ ಆಗುತ್ತೆ 45,000 ಕೊಟ್ಟಿದೆ ಅಂತ ಹಾಗಾದ್ರೆ ಬೈ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ 45,000 ಕೊಟ್ಟಿದ್ದಾನೆ ನಮಗಾಗಿರೋದು 50,700 ರೂಪಾಯಿ ಲಾಸ್ ಅಬ್ನಾರ್ಮಲ್ ಲಾಸ್ ಆಗಿದೆ ಅದರಿಂದ ಇನ್ಶೂರೆನ್ಸ್ ಕಂಪನಿಯಿಂದ 45,000 ರೂಪಾಯಿ ವಸೂಲಿ ಮಾಡ್ಕೊಡ್ತಾ ಇದ್ವಿ ಹಾಗಾದ್ರೆ ಇನ್ ಎಷ್ಟು ಲಾಸ್ ಆಗ್ತಾ ಇದೆಯಪ್ಪ ಕರೆಕ್ಟ್ ಧೈರ್ಯವಾಗಿ ಹೇಳು 5,700 ಕರೆಕ್ಟ್ ಆಗಿದೆ ಇದನ್ನ ಏನಂತ ಹೇಳೋಣ ಪ್ರಾಫಿಟ್ ಅಂಡ್ ಲಾಸ್ ಫ್ರಮ್ ಲಾಸ್ ಬ್ಯಾಲೆನ್ಸ್ ಫಿಗರ್ ಅಪ್ಪ ಇಷ್ಟು ಮಾಡಕ್ ಬರಲ್ವ ನಮ್ಗೆ ಬರಲ್ಲ ಅಂದ್ರೆ ಹೇಳಿ ಬರ್ಕೊಳ್ಳಿ ಕ್ಲೀನ್ ಆಗಿ ಎಷ್ಟು ನೀಟಾಗಿ ಮಾಡಿದೀನಿ ನೋಡಿ